ಎಲ್ಲರಿಗೂ ನಮಸ್ಕಾರ್ರಿ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ನೇ ನಡೆದಿರೋ ಸುದ್ದಿನ ನಮ್ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೇನಿ ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬ್ಯಾಡ್ರಿ ನಮ್ ಎಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮ್ಗೆ ಏನನ್ನಿಸ್ತದ ಕಮೆಂಟ್ ಮಾಡ್ರಿ ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರ್ಲೇಬ್ಯಾಡ್ರಿ ಅದ್ ಯಾವ ಜನ್ಮದ ಪುಣ್ಯನೋ ಏನೋ ಮೋದಿಜಿ ಅಂತ ಪ್ರಧಾನಿ ಈ ದೇಶಕ್ಕೆ ಸಿಕ್ಕಿರೋದು ಟ್ವೆಂಟಿ ಫೋರ್ ಸೆವೆನ್ ದೇಶದ ಸಲುವಾಗೇ ದುಡಿಯೋ ಪ್ರಧಾನ ಸೇವಕ ಸಿಕ್ಕಿದ್ದು ನಮ್ಮ ದೇಶದ ಪುಣ್ಯಾನೇ ಅಲ್ಲೇನ್ರಿ ಮತ್ತೆ ಮೋದಿಜಿ ಪ್ರಧಾನಿಯಾಗಿ ನೋಡ್ ನೋಡ್ತಿದ್ದಂಗೆ ಒಂಬತ್ತು ವರ್ಷ ಮುಗ್ದ ಹೋಯ್ತು ನೋಡ್ರಿ ಗೊತ್ತೇ ಆಗಲಿಲ್ಲ ಅವತ್ತಿಂದ ಇವತ್ತಿನ ತನಕ ಅವ್ರ ಕೆಲಸ ಒಂದು ದಿನನೂ ನಿಂತಿಲ್ಲ ವಿಷಯ ಏನಪ್ಪಾ ಅಂತಂದ್ರ ಈ ಒಂಬತ್ತು ವರ್ಷದಾಗ ಮೋದಿಜಿ ಒಂದೇ ಒಂದ ದಿನಾನೂ ರಜಾ ತಗೊಂಡಿಲ್ಲಂತ್ ಅಂದ್ರೆ ಸೂಟಿನೇ ಹಾಕಿಲ್ಲಂತ ಹೇ ಏನೋ ಸುಮ್ ಹೊಗಳಿಕತ್ತಾರಂತ ತಿಳ್ಕೊಬೇಡ್ರಿ ಅಮ್ಮತ್ತೆ ಪುಣೆ ಮೂಲದ ಸಾಮಾಜಿಕ ಕಾರ್ಯಕರ್ತ ಪ್ರಫುಲ್ ಬಿ ಸರ್ದಾ ಅನ್ನೋರು ಮೋದಿ ಕಾರ್ಯವೈಖರಿ ಬಗ್ಗೆ ತಿಳ್ಕೊಳಿಕ್ ಹೇಳಿ ಒಂದು ಆರ್ ಟಿ ಐ ಅರ್ಜಿ ಹಾಕಿದ್ರಂತ ಈ ಅರ್ಜಿದಾಗ ಎರಡು ಪ್ರಶ್ನೆ ಕೇಳಿದ್ರಂತ ಮೋದಿ ಪ್ರಧಾನಿ ಆದ ಮೇಲೆ ಎಷ್ಟು ರಜೆ ಹಾಕ್ಯಾರ ಅನ್ನೋದು ಮೊದಲನೇ ಪ್ರಶ್ನೆ ಆಗಿತ್ತಂತ ಅದಕ್ಕೆ ಪ್ರಧಾನಿ ಕಾರ್ಯಾಲಯ ಒಂದೇ ಒಂದು ದಿನಾನೂ ಮೋದಿ ರಜೆ ಹಾಕಿಲ್ಲ ಅನ್ನೋ ಉತ್ತರ ಕೊಟ್ಟೈತಿ ಒಂದ ದಿನಾನು ರಜೆ ಹಾಕ್ಲಾರ್ದೆ ದೇಶದ ಸಲುವಾಗಿ ದುಡಿಯೋ ಪ್ರಧಾನಿ ಸಿಕ್ಕಾರ ಅಂದ್ರ ಅದಕ್ಕಿಂತ ಖುಷಿ ಬ್ಯಾರೆ ಏನದ ಹೇಳ್ರಿ ಮೋದಿಜಿ ನೋಡಿ ಉಳಿದ ರಾಜಕಾರಣಿಗಳೆಲ್ಲ ಕಲ್ಕೋಬೇಕು ನೋಡ್ರಪ್ಪ ಇನ್ನೊಂದು ಸುದ್ದಿ ನೋಡಿದ್ರೆ ನೀವು ಶಾರುಖ್ ಖಾನ್ ಅದಾರಲ್ಲ ಬಾಲಿವುಡ್ ಬಾದ್ಶಾ ಮಗಳನ್ನು ಕರ್ಕೊಂಡು ತಿರುಪತಿ ತಿಮ್ಮಪ್ಪನ ಗುಡಿ ಹೋಗಿದ್ರಂತ ಎಲ್ಲ ಪಠಾಣ ಸಿನಿಮಾದ ಮಹಿಮೆ ನೋಡ್ರಿ ಇಸ್ರೋದವರು ಚಂದ್ರಯಾನ ಮಾಡೋಕ್ಕಿನ ಮೊದಲು ತಿರುಪತಿ ದರ್ಶನ ಮಾಡಿದ್ರು ಅನ್ನೋದು ಗೊತ್ತಾಗಿ ಇವರು ಹೋಗಿರ್ಬೇಕೈತಿ ಈ ಚಂದ್ರಯಾನ ತ್ರೀ ಹೆಂಗೆ ಸಕ್ಸಸ್ ಆಯ್ತಲ್ಲ ಹಾಗೆ ಜವಾನ್ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳಕ್ ಹೋಗಿರ್ಬೇಕು ಸೆಪ್ಟೆಂಬರ್ ಏಳಕ್ಕೆ ಜವಾನ್ ಸಿನಿಮಾ ರಿಲೀಸ್ ಆಗ್ಲಿಕ್ಕದ ನಂಗೆ ಇದನ್ನೂ ಪಲ್ಟಿ ಆಗಬಾರ್ದು ಅಂತ ಹೇಳಿ ತಿಮ್ಮಪ್ಪನ ದರ್ಶನ ಮಾಡಲಿಕ್ಕೆ ಹೋಗಿದ್ರ ಅಂತ ಕಾಣ್ತದೆ ನೋಡ್ರಿ ಈ ಎಲೆಕ್ಷನ್ ಬಂದು ಕೂಡಲೇ ಬದಲಾಗೋ ರಾಜಕಾರಣಿಗಳ ಥರ ಶಾರುಖ್ ಖಾನೂ ಆಗ್ಬಿಟ್ರಪ್ಪ ಆದರೂ ನಮ್ಮ ಮಂದಿ ಏನು ದಡ್ರಲ್ರಪ್ಪ ಯಾರನ್ನು ಮೆರೆಸ್ಬೇಕು ಯಾರನ್ನ ಇಳಿಸ್ಬೇಕು ಅನ್ನೋದು ಭಾಳ ಚಲೋ ಗೊತ್ತೈತಿ ಇನ್ನು ಕರ್ನಾಟಕದ ಪಾಲಿಟಿಕ್ಸ್ನಾಗ ಈಗಿರೋ ದೊಡ್ಡ ಸುದ್ದಿ ಅಂದ್ರೆ ಅದು ಡಿ ಕೆ ಶಿ ಮತ್ತು ತೇಜಸ್ವಿನಿ ಅನಂತಕುಮಾರ್ ಅವರ ಮೀಟಿಂಗ್ ನೋಡ್ರಿ ಈ ಆಪರೇಷನ್ ಹಸ್ತ ಅಲ್ಲೆಲ್ಲಿ ಜೋರಾಗಿ ನಡೆಯುವ ಮುಂದೆ ಈ ಮೀಟಿಂಗ್ ಇಟ್ಕೊಂಡಿದ್ದು ಬಹಳ ಗುಸುಗುಸು ನಡೆದ ನೋಡ್ರಪ್ಪ ತೇಜಸ್ವಿನಿ ಮೇಡಮ್ ಕುಮಾರಕೃಪಾ ಅತಿಥಿ ಗೃಹಕ್ಕೆ ಬಂದು ಪೂರ್ಣತಾಸ್ತನ ತಾಸ್ತನ ಡಿ ಕೆ ಸಾಹೇಬ್ರ ಜೋಡಿ ಚರ್ಚೆ ಮಾಡ್ಯಾರಂತ ಚರ್ಚೆ ಮುಗಿದ ಮ್ಯಾಲ ಮಾಧ್ಯಮದವರಿಗೆ ಏನೂ ಉತ್ತರ ಕೊಡ್ಲಾರದೆ ಹೋಗಿಬಿಟ್ಟಾರ ಈಗ ಮಾತಿಗೆ ಒಂದು ಅರ್ಥ ಅಂದ್ರೆ ಮೌನಕ್ಕೆ ನೂರಾರು ಅರ್ಥ ಹಿಂಗಾಗಿ ಒಂದಿಷ್ಟು ಮಂದಿ ತೇಜಸ್ವಿನಿಯವರು ಕಾಂಗ್ರೆಸ್ ಸೇರ್ತಾರ ಅಂತ ಸುದ್ದಿ ಹಬ್ಬಿಸ್ಲಿಕ್ಕೆ ಚಾಲು ಮಾಡಿದ್ರ ಲಾಸ್ಟ್ ಟೈಮೇ ಅಷ್ಟು ಕ್ಲಿಯರ್ ಆಗಿ ನಾ ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ಯಾರ ಆದರೂ ಒಂದಿಷ್ಟು ಮಂದಿ ಗಾಳಿ ಸುದ್ದಿ ಹಬ್ಸೋದಂತೂ ಬೀಳೋದಿಲ್ಲ ನೋಡ್ರಿ ತೇಜಸ್ವಿನಿ ತೇಜಸ್ವಿನಿಯವರು ಎಲ್ಲೂ ಹೋಗೋದಿಲ್ಲ ಅವರು ಡಿ ಕೆ ಸಾಹೇಬ್ರನ್ನ ಭೇಟಿ ಮಾಡಿದ್ದು ಅನಂತಕುಮಾರ್ ಅವರ ಪುಣ್ಯ ಸ್ಮರಣೆಗೆ ಕರೀಲಿಕ್ಕೆ ಮತ್ತು ಅದಮ್ಯ ಚೇತನ ಸಂಸ್ಥೆಗೆ ಸಂಬಂಧಿಸಿದ ಬಿಲ್ ಬಿಡುಗಡೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಷ್ಟೇ ವಿಷಯ ಹೇ ಮಿರ್ಚಿ ಇಷ್ಟೇ ವಿಷಯ ಅನ್ಕೋಬೇಡ್ರ ಮತ್ತೆ ಇನ್ನೂ ವಿಷಯ ಐತಿ ಗುಜರಾತ್ನ ಅಹಮದಾಬಾದ್ನಾಗ ಜೋಡಿ ಒಂದು ಜೊತೆಯಲಿ ಎಲಿ ಅಂತ ಓಡಾಡ್ಕೊಂಡಿತ್ತಪ್ಪ ಪಾಪ ಹುಡುಗ ಹಿಂದೂ ಹುಡುಗಿ ಮುಸ್ಲಿಮ್ ಹಿಂಗೆ ಸುತ್ತಾಡ್ಕೊಂಡಿರು ಮುಂದೆ ಸಿನಿಮಾದಾಗ ವಿಲನ್ಗಳು ಬರ್ತಾರಲ್ಲ ಹಂಗೆ ಇಲ್ಲಿನೂ ಒಂದು ಗ್ಯಾಂಗ್ ಇವ್ರ ಮೇಲೆ ಬಂದು ಅಟ್ಯಾಕ್ ಮಾಡ್ತೈತಿ ಹುಡುಗಿ ಹಾಕೊಂಡಿದ್ದು ಬುರ್ಕಾ ತೆಗೆದು ಅವ್ರ ಮೇಲೆ ಕೈ ಮಾಡಿಬಿಡ್ತಾರ ಹುಡುಗನು ಹೊಡದು ನಿಂಗ ಮುಸ್ಲಿಂ ಹುಡುಗಿನೇ ಬೇಕಾ ಅಂತ ಗದ್ಲಾ ಎಬ್ಬಸ್ತಾರ ಅಲ್ರಪ್ಪ ಉಡಾಳ್ ಹುಡುಗ್ರೆ ಇದೇ ಮಾತನ್ನ ಲವ್ ಜಿಹಾದ್ ಮಾಡಿ ಟ್ರ್ಯಾಪ್ ಮಾಡೋ ಮುಸ್ಲಿಂ ಹುಡುಗರಿಗೂ ಕೇಳ್ರಪ್ಪ ನಿಂಗ ಹಿಂದೂ ಹುಡುಗಿನೇ ಬೇಕಿತ್ತೇನಂತ ಅದು ನಿಮ್ ಕೈಲಿ ಆಗುದಿಲ್ಲಲ್ಲ ಈಗ ಇವ್ರ ಮ್ಯಾಲ ಕಂಪ್ಲೇಂಟ್ ಆಗಿ ಒಳಗೆ ಹೋಗ್ಯಾರ ಬಿಡ್ರಿ ಮುಸ್ಲಿಂ ಹುಡುಗಿ ಅಂದ ಕೂಡಲೇ ಪಾಕಿಸ್ತಾನದ ಈಕಿ ನೆನಪಾದಳು ನೋಡ್ರಪ್ಪ ಈಕಿ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿ ಅದ್ರಗೋ ಕೊಹ್ಲಿ ಅಭಿಮಾನಿ ಮೊನ್ನೆ ಇಂಡಿಯಾ ಪಾಕ್ ಮ್ಯಾಚ್ ನಡೆಯೋ ಮುಂದ ನೋಡ್ಲಿಕ್ಕೆ ಬಂದಿದ್ಲು ಇಕ್ಕಿನಾ ನಿಂಗ ಕೊಹ್ಲಿ ಇಷ್ಟನಾ ಬಾಬರ್ ಇಷ್ಟನಾ ಅಂತ ಕೇಳಿದ್ರೆ ನಾನು ಕೊಹ್ಲಿ ಅಂದ್ಬಿಡುದ ಬಿಡೋದಾ ನಮ್ಮ ಕೋಲಿ ಅವರಿಗೆ ಈ ಪಾಕಿಸ್ತಾನದಾಗು ಹೆಂಗ್ ಫ್ಯಾನ್ಸ್ ಅದಾರ ನೋಡ್ರಿ ವಿರಾಟ್ ಕೊಹ್ಲಿ ಬಾಬರ್ ವಿರಾಟ್ ಕೋಲಿ बिकॉज ಇಸ್ ಮೈ ಫೇವರಿಟ್ ಪ್ಲೇಯರ್ ಮೈ ಸ್ಪೆಶಿಯಲಿ ಉನ್ಕೆ ಲಿಯೇ ಯಹಾ ಪರ್ ಮ್ಯಾಚ್ ದೇಖ್ನೆ ಆಯಿ ಥಿ बिकॉज ಐ ವಾಂಟೆಡ್ ಟು ಸಿ ಹಿಮ್ ಆರ್ ಐ ವಾಸ್ ಎಕ್ಸ್‌ಪೆಕ್ಟಿಂಗ್ ಹಿಸ್ ಸೆಂಚುರಿ ಮೇರಾ ದಿಲ್ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ